ಕೆಲವು ಚಾಪರ್ಗಳು ಅಂತ ನಾವೇನು ಕರಿತೀವಿ, ಕೆಲವು ಚಾಪರ್ಸು, ಫಾರ್ ಎಕ್ಸಾಂಪಲ್ಲು ನಾನು ಗಮನಿಸ್ತಾ ಇದ್ದೆ AH-64 ಅಂತ ಒಂದು ಮಾಡೆಲ್ ಇದೆ, ಆ್ಯಂಡ್ ಐ ವಾಸ್ ಆಲ್ಸೋ ಲುಕಿಂಗ್ ಹಿಯರ್ MI-24 ಅಂತ ಒಂದು ಮಾಡೆಲ್ ಇದೆ. ಆ ಚಾಪರ್ಗಳ ವಿಂಡ್ ಶೀಲ್ಡ್ಗಳು ಬುಲೆಟ್ ಪ್ರೂಫ್ ಕೂಡ ಆಗಿರ್ತವೆ ಅಂತ. ಸಿ, ಐ ನಾಟ್ ಟ್ರಾವೆಲ್ಡ್ ಇನ್ ಎ ಚಾಪರ್. ನೀವು ಹೋಗಿದ್ದೀರಾ? ಒಂದು ಸ್ವಲ್ಪ ಜನ ಹೋಗಿರ್ಬೋದು, ಬಟ್ ನಾಟ್ ಮೆನಿ ಆಫ್ ಅಸ್ ಅಲ್ವಾ. ನಾವೆಲ್ಲ ಬೇರೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಪ್ರಯಾಣ ಮಾಡಿದ್ದೀವಿ. ಆದರೆ ರಾಜಕಾರಣಿಗಳು, ಅದೂ ಕೂಡ ಈ ಚುನಾವಣೆಯ ಸಂದರ್ಭ ಅನ್ನುವಾಗ, ಸಹಜವಾಗಿ ಚಾಪರ್ನ ಕ್ವಿಕ್ ಪ್ರಯಾಣಕ್ಕೆ ಬಳಸಲೇಬೇಕಾಗತ್ತೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಜಕ್ಕೂರ್ ಏರೋಡ್ರೋಮ್ನಿಂದ ಅಥವಾ ಜಕ್ಕೂರ್ನ ಹೆಲಿಪ್ಯಾಡ್ನಿಂದ ಅಂತ ನೋಣ, ಅವರು ಮುಳಬಾಗ್ಲಿಗೆ ಹೋಗ್ತಾ ಇದ್ರು. ಮುಳಬಾಗ್ಲಲ್ಲಿ ಪ್ರಚಾರದ ಕಾರ್ಯಕ್ರಮ ಮತ್ತು ಪಕ್ಷದ ಸಂಘಟನೆ, ಕಾರ್ಯಕರ್ತರ ಜೊತೆಗೆ ಮಾತು ಕತೆ, ಮತ್ತೊಂದು ಪ್ಲಾನ್ ಆಫ್ ಆ್ಯಕ್ಷನ್ಸ್ಗಳು ಬೇರೆ ಬೇರೆ ಎಲ್ಲ ಇರ್ತವೆ ಅವ್ರದ್ದು. ಅವರು ಅದನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲೇ ಬಂದು ಹದ್ದು ಡಿಕ್ಕಿ ಹೊಡೆದಿದೆ. ಬಟ್ ಫಾರ್ಚುನೇಟ್ಲಿ ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಹೀ ಈಸ್ ವೆರಿ 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 ಸೇಫ್. ನಮ್ಮ ಜೊತೆಗೆ ಸ್ವತಃ KPCC ಪ್ರೆಸಿಡೆಂಟರು DK ಶಿವಕುಮಾರ್ ಅವರು ಮಾತನಾಡ್ತಾರೆ. ಸರ್ ನಮಸ್ಕಾರ. ಸರ್ ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಚಂದನ್, ಹೇಗಿದ್ದೀರಿ ಸರ್ ತಾವು? ಬೈ ಗಾಡ್ ಗ್ರೇಸ್, ಎಲ್ಲ ಗಾಡ್ ಗ್ರೇಸ್ ಇಂದ ಸುರಕ್ಷಿತವಾಗಿ ಲ್ಯಾಂಡ್ ವಾಪಸ್ ಮಾಡಿದ್ದಾರೆ ಪೈಲಟ್. ಓಕೆ ಓಕೆ ಓಕೆ. ಸೊ ಒಂದು ಹದ್ದು ಬಂದು ಹೊಡಿತು. ಹಾ ಸರ್, ಹಾ ಸರ್, ಹಾ ಸರ್, ಹದ್ದು ಬಂದು ಹೊಡೆದು ಗ್ಲಾಸ್ ಎಲ್ಲ ಹೊಡೆದೋಯ್ತು. ಅಯ್ಯಯ್ಯೋ, ನಮ್ಮ ಪ್ರಮೋದ್ ಇಂಟರ್ವ್ಯೂ ಮಾಡ್ತಾ ಇದ್ದ ಫ್ಲೈಟ್ ಅಲ್ಲೇ. ಹಾಗೆ ಆ ದೊಡ್ಡ ಅನಾಹುತ ಆಯ್ತು. ಮತ್ತೆ ಮೂರು ಹದ್ದೇನ ಬಂತು ಅಂತ ಹೇಳಿದ್ರು, ಅದ್ರಲ್ಲಿ ಒಂದು ಎರಡು ಅವಾಯ್ಡ್ ಮಾಡಿದ್ರೆ ಒಂದು ಬಹಳ ಹೊಡೆದು ಇಲ್ಲಿ ಗ್ಲಾಸ್ ಎಲ್ಲ ಹೊಡೆದೋಯ್ತು. ತಕ್ಷಣ ವಿಪರೀತ ಗಾಳಿ ನುಗ್ಗಿಬಿಡ್ತದಲ್ಲ. ಹೌದು ಸರ್, ಗಾಳಿ ನುಗ್ಗೆ ಬಿಡುತ್ತಲ್ಲ ಸರ್. ಹೌದು, ಫ್ಲೈಟ್ ಸ್ವಲ್ಪ ಕಂಟ್ರೋಲ್ ತಪ್ಪಿತು. ಆಮೇಲೆ ಸೇಫ್ ಆಗಿ ಕೆಳಗಡೆ ತೆಗೆದುಕೊಂಡು ಬಂದು ವಾಪಸ್ ವಿತಿನ್ 7-8 ಮಿನಿಟ್ಸ್ ನಾವು ಆಲ್ಮೋಸ್ಟ್ ಹೊಸಕೋಟೆವರೆಗೂ ಹೋಗಿದ್ದೋ. ಗಾಡ್ ಗ್ರೇಸ್, ಐ ಆಮ್ ಸೇಫ್. ಓಕೆ ಓಕೆ. ನಮ್ಮ ಟಿವಿ ಆಂಕರ್ ಇವನು ಎಲ್ಲ ಇದ್ದ ಪಾಪ, ಪ್ರಮೋದ್ ಆಯುಷ್ ಇವೆಲ್ಲ ಅವರೆಲ್ಲ ಶೂಟ್ ಮಾಡೋಗೇನೆ ಇಂಟರ್ವ್ಯೂ ಮಾಡ್ತಾ ಇದ್ರು ಮ್ಯಾನಿಫೆಸ್ಟೋ ಬಗ್ಗೆ. ಓಕೆ, ಐ ಆಮ್ ಸೋ ಗ್ಲಾಡ್ ಸರ್ ಯು ಆರ್ ಸೇಫ್. ನನಗೆ ನಿಜವಾಗ್ಲೂ ಕೂಡ ಸುದ್ದಿ ಕೇಳಿದ ತಕ್ಷಣ ಮತ್ತು ಆ ಫೂಟೇಜ್ ನೋಡಿದ ತಕ್ಷಣ, ನೀವಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಸರ್, ಎಕ್ಸಾಮಿನ್ ಮಾಡ್ತಿದ್ದೀರಿ, ಹೆಂಗೆ ಮುರಿದೋಗಿದೆಯಲ್ಲ ಸರ್ ಅದು ವಿಂಡ್ ಶೀಲ್ಡ್ ಅದರದ್ದು. ಐ ಆಮ್ ಸೋ ಗ್ಲಾಡ್ ಸರ್, ಐ ಆಮ್ ಸೋ ಸೋ ಗ್ಲಾಡ್ ದಟ್ ಯು ಆರ್ ಸೇಫ್. ಅಂಡ್ ನಿಜವಾಗ್ಲೂ ಬಹಳ ನನಗೆ ಸಮಾಧಾನ ಆಯ್ತು ನಿಮ್ ಜೊತೆ ಮಾತಾಡಿ. ಏನ್ ನನಗೆ ರಾಜ್ಯ ಜನ ನನ್ನ ಬಗ್ಗೆ ಯಾಕೆ ಮಾಡ್ತಾ ಇರ್ತಾರೆ, ದಟ್ ಇಸ್ ಮೈ ಸ್ಟ್ರೆಂತ್. ಅಬ್ಸಲ್ಯೂಟ್ಲಿ ಟ್ರೂ ಸರ್, ಅಬ್ಸಲ್ಯೂಟ್ಲಿ ಟ್ರೂ ಸರ್. ಅದರ ಜೊತೆಗೆ ರಾಜ್ಯದ ಜನರ ಹಾರೈಕೆ ತಾವು ಹೇಳದಂಗೆ, ಮತ್ತು ತಾವು ನಡೆದುಕೊಳ್ಳುವ ದೈವ ದೇವಗಳು ಅವರೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ಅದೆಲ್ಲವೂ ನಿಮ್ಮನ್ನು ಸೇಫ್ ಆಗಿಟ್ಟಿದೆ ಅಂತ ಅನ್ಕೊಳ್ತೀನಿ ಸರ್ ನಾನು. ಸರ್ ತಾವು ಆಲ್ಮೋಸ್ಟ್ ಹೊಸಕೋಟೆ ತಲುಪೇ ಬಿಟ್ಟಿದ್ರ ಸರ್, ಹೇಗೆ ಸರ್? ಹೆಲಿಕಾಪ್ಟರ್ ಹೊಸಕೋಟೆ ಅಲ್ಲೊಂದು 7-8 ನಿಮಿಷ 10 ನಿಮಿಷ ಆಗಿತ್ತೇನೋ ನಾವು. ಓಕೆ ಓಕೆ, ಟೇಕ್ ಆಫ್ ಆಗಿ. ಟೇಕ್ ಆಫ್ ಆಗಿ. ಓಕೆ, ಅಂದ್ರೆ ಯುವರ್ ಇನ್ ದಿ ಮಿಡಲ್ ಆಫ್ ಏರ್ ಹಾಗಾದ್ರೆ ಆಲ್ಮೋಸ್ಟ್. ಓಕೆ ಓಕೆ, ಅಲ್ಲಿ ನಾನೇನ್ ಅನ್ಕೊಂಡೆ ಅಂದ್ರೆ ಇನ್ನೇನು ಟೇಕ್ ಆಫ್ ಆಗ್ತಿದ್ದ ಹಾಗೆ ಹದ್ದುಗಳು ಬಂದು. ಇಲ್ಲ 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 ಇಲ್ಲ, ಆಲ್ಮೋಸ್ಟ್. ಓಕೆ, ಅಯ್ಯೋ ಬಿಡಿ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ತಲೆ ಕೆಟ್ಟ ಬಿಡ್ತದೆ, ಜನ ಗಾಬರಿ ಆಗ್ಬಿಡ್ತಾರೆ. ಇಲ್ಲ ಇಲ್ಲ, ಹಾಗೆಲ್ಲ ಬದುಕಿ ಯಾರಿಗೂ ಏನು ಆಗದೆ ಸುರಕ್ಷಿತವಾಗಿ ಹಿಡ್ದಿದೀವಲ್ಲ ಬಿಡಿ. ಓಕೆ ಸರ್, ಪ್ಲೀಸ್ ಟೇಕ್ ಕೇರ್ ಸರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸರ್. ಐ ಆಮ್ ರಿಯಲಿ ಗ್ಲಾಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಟು ಅಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ದೇವರ ಕೃಪೆಯಿಂದ ನಾನು ಸುರಕ್ಷಿತವಾಗಿ ಮರಳಿದೆ. ಪವರ್ ಟಿವಿಗೆ KPCC ಅಧ್ಯಕ್ಷರು DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನತ್ತ 3 ಹದ್ದುಗಳು ಬಂದಿದ್ವು.
ಎರಡು ಹದ್ದುಗಳು ಡಿಕ್ಕಿಯಾಗೋದನ್ನ ಪೈಲಟ್ ತಪ್ಪಿಸಿದ್ರು. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ 10 ನಿಮಿಷ ಆಗೋಗಿತ್ತು. ಹೊಸಕೋಟೆ ಬಳಿ ಹೆಲಿಕಾಪ್ಟರ್ ಹಾರಾಟದ ವೇಳೆ ಹದ್ದು ಡಿಕ್ಕಿಯಾಯಿತು. ಪವರ್ ಟಿವಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.